ಇದಕ್ಕಿಂತ ಮುಂಚೆ ಅಂದರೆ ಈ ಸಂಭ್ರಮಕ್ಕೆ ಕಾರಣವಾದಂಥದ್ದು ಕರ್ನಾಟಕ ಹೈಕೋರ್ಟ್ ನೀಡಿದಂಥ ಆದೇಶ. ಮಧ್ಯಂತರ ಜಾಮೀನು ಕೊಡಲಾಯಿತು. ಮಾರ್ಚ್ 17ಕ್ಕೆ ವಿಚಾರಣೆಯನ್ನು ಮುಂದೂಡಿದ್ದಾರೆ. ಇವರ ವಿರುದ್ಧ ಏನೇನು ಸಾಕ್ಷಿ ಇದೆಯೋ ಆ ಸಾಕ್ಷಿಗಳನ್ನು ಲೋಕಾಯುಕ್ತದವರು ನ್ಯಾಯಪೀಠದ ಎದುರು ಹಾಜರುಪಡಿಸಬೇಕಂತೆ. ಕೆ ಸುಮನ್ ಅಂತ ವಿರೂಪಾಕ್ಷಪ್ಪನವರ ಪರವಾಗಿ ವಕೀಲರು ಕೋರ್ಟಿಗೆ ಹಾಜರಾದರು. ನ್ಯಾಯಮೂರ್ತಿ ನಟರಾಜನ್ ಅವರ ನ್ಯಾಯಪೀಠದ ಮುಂದೆ BB ಪಾಟೀಲ್ ಅಂತ ಲೋಕಾಯುಕ್ತರ ಪರವಾಗಿ ಹಾಜರಾದಂಥ ವಕೀಲರು. ಕೆ ಸುಮನ್ ಅವರು ವಾದ ಮಾಡಿದ್ರು. ಮಾಡಾಳ ವಿರೂಪಾಕ್ಷಪ್ಪನವರು 4 ಸಲ ಶಾಸಕರು, ಕೆಮಿಕಲ್ ಸರಬರಾಜು ಕಂಪನಿಯವರು ದೂರುದಾರರು. ಶಾಸಕ ವಿರೂಪಾಕ್ಷಪ್ಪ KSDLನ ಅಧ್ಯಕ್ಷರು, ಕೇಸ್ಗೂ ವಿರೂಪಾಕ್ಷಪ್ಪ ಅವ್ರಿಗೂ ಸಂಬಂಧನೇ ಇಲ್ಲ, ಇತ್ಯಾದಿ ಇತ್ಯಾದಿ. ಆಶ್ಚರ್ಯ ಆಗಿದ್ದು, ಮಾಡಾಳ ವಿರೂಪಾಕ್ಷಪ್ಪನವರ ಮಗ BWSSBಲಿ ಚೀಫ್ ಅಕೌಂಟೆಂಟು. BWSSB ಅಂದ್ರೇನು? ನೀರು ಮತ್ತು ಒಳಚರಂಡಿ ಮಂಡಳಿ. ಅದು ಚರಂಡಿ. ಇವರು ಮಾಡಾಳ ವಿರೂಪಾಕ್ಷಪ್ಪನವರು ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್. ಅದು ದುರ್ಗಂಧ, ಇದು ಸುವಾಸನೆ. ಕೆಮಿಕಲ್ ಕಂಪನಿಯವರು ಯಾರು? ಫ್ರಾಗ್ರೆನ್ಸ್ ಸಪ್ಲೈ ಮಾಡೋರು, ಸುವಾಸಿತ ಕೆಮಿಕಲ್ಗಳನ್ನು ಸಪ್ಲೈ ಮಾಡೋರು. ಸುವಾಸಿತ ಕೆಮಿಕಲ್ಗಳನ್ನು ಖರೀದಿ ಮಾಡೋರು ಯಾರು? ಮೈಸೂರು ಸ್ಯಾಂಡಲ್ ಸೋಪ್ ತಯಾರು ಮಾಡೋರು. ಅವರು ಒಳಚರಂಡಿ ಅವನಿಗೆ ತಂದು 40 ಲಕ್ಷ ಕೊಟ್ಟರಂತೆ. ನಂಬಿ ಇದನ್ನು ಒಳಚರಂಡಿ ಅವನಿಗೆ ಸೆಂಟ್ ಮಾರೋರು 40 ಲಕ್ಷ ತಂದು ಕೊಡ್ತಿದ್ದರಂತೆ. ನಡಿಲಿಂಗೆ ಈ ಕೇಸ್ನಲ್ಲಿ ಮಾಡಾಳ ವಿರೂಪಾಕ್ಷಪ್ಪನವರ ಪಾತ್ರ ಏನಿದೆ ಅಂತ ನ್ಯಾಯಮೂರ್ತಿಗಳು ಕೇಳಿದ್ರು. ಅದಕ್ಕೆ ಅವರ ಪರವಾದ ವಕೀಲರು ಹೇಳಿದ್ರು, ಏನೂ ಸಂಬಂಧ ಇಲ್ಲ, ಅವರ ಮಗ ದುಡ್ಡು ತಗೊಂಡಿದ್ದಾನೆ ಅನ್ನೋದನ್ನು ಬಿಟ್ಟರೆ ಬೇರೆ ಆರೋಪ ಇಲ್ಲ. ಖರೀದಿ ಆದೇಶ ಹೊರಡಿಸಲಾಗಿದೆ, ಟೆಂಡರ್ ಕರೆದಿದ್ದಾರೆ, ವಿರೂಪಾಕ್ಷಪ್ಪ ದುಡ್ಡು ತಗೊಂಡಿಲ್ಲ ಅಂತ. ಅದಕ್ಕೆ ನ್ಯಾಯಮೂರ್ತಿಗಳು ಕೇಳಿದ್ರು, ಜಲಮಂಡಳಿ ಅಧಿಕಾರಿ KSDL ಹಣ ಪಡೆದಿದ್ದಾರಾ? ಜಲಮಂಡಳಿಗೂ KSDLಗೂ ಏನು ಸಂಬಂಧ? ವಿರೂಪಾಕ್ಷಪ್ಪನವರು ದುಡ್ಡು ಕೇಳಿದ್ರು ಅನ್ನೋದಕ್ಕೆ ಏನಾದ್ರು ಸಾಕ್ಷಿ ಇದೆಯಾ ಅಂತ. ಅವರ ಪರವಾದ ವಕೀಲರು ಇಲ್ಲ, ಏನು ಸಾಕ್ಷಿನೂ ಇಲ್ಲ ಅಂತ. ಟೆಂಡರ್ ಕರೆದವ್ರು ಯಾರು? KSDLನ ಅಧ್ಯಕ್ಷರ ಪಾತ್ರ ಏನು? ಇತ್ಯಾದಿ ಇತ್ಯಾದಿ ನಡೀತಿದೆಲ್ಲವೂ ಕೂಡ. ಲೋಕಾಯುಕ್ತ ಪರ ವಕೀಲರು ಒಂದು ವೀಕ್ ಧ್ವನಿಯಲ್ಲಿ ಹೇಳಿದ್ರು, ಕೊಡಬೇಡಿ ಇವ್ರಿಗೆ ಜಾಮೀನು, ಕೊಡಬೇಡಿ ಇವ್ರಿಗೆ ಜಾಮೀನು ಅಂತ. ಅಂತಿಮವಾಗಿ ಅವರ ಪರ ವಕೀಲರು, ಅನಾರೋಗ್ಯ ಇದೆ ಮಾಡಾಳ ವಿರೂಪಾಕ್ಷಪ್ಪನವರಿಗೆ, 74 ವರ್ಷ ವಯಸ್ಸು, ಹಾರ್ಟ್ ವೀಕ್ ಇದೆ, ಜಾಮೀನು ಕೊಡಿ ಅಂದರು. ನ್ಯಾಯಮೂರ್ತಿಗಳು ಮಧ್ಯಂತರ ಜಾಮೀನು ಕೊಟ್ಟರು. 5 ಲಕ್ಷ ರೂಪಾಯಿ ಬಾಂಡ್ ಇಡಬೇಕು, ಇಬ್ಬರು ಶ್ಯೂರಿಟಿ ಕೊಡಬೇಕು, 48 ಗಂಟೆಗಳಲ್ಲಿ ಲೋಕಾಯುಕ್ತದ ಮುಂದೆ ವಿಚಾರಣೆಗೆ ಹಾಜರಾಗಬೇಕು. 17ನೇ ತಾರೀಖಿನ ದಿನ ವಿರೂಪಾಕ್ಷಪ್ಪನವರ ವಿರುದ್ಧ ಏನೇನು ಸಾಕ್ಷಿಗಳಿದೆಯೋ ಅದನ್ನು ಲೋಕಾಯುಕ್ತದವರು ನ್ಯಾಯಪೀಠಕ್ಕೆ ಕೊಡಬೇಕು ಅಂತ ಹೇಳಿದ್ರು. ಆ ಮೂಲಕ ಅವರಿಗೆ ಜಾಮೀನು ಮಂಜೂರಾಯಿತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.